ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಜೇವರ್ಗಿಯಲ್ಲಿ ನೀರಿಗಾಗಿ ಪುರಸಭೆ ಮುತ್ತಿಗೆ, ಪುರಸಭೆ ಮುಖ್ಯಾಧಿಕಾರಿ ವಿಭೂತಿ ವರ್ಗಾವಣೆಗೆ ಆಗ್ರಹ. ಕಲಬುರಗಿ ಜಿಲ್ಲೆ ಜೇವರ್ಗಿ ಪಟ್ಟಣದ ಜನರು 10 ದಿನಗಳಿಂದ ನೀರಿಲ್ಲದೆ ಕಂಗಾಲಾಗಿ ಪುರಸಭೆಗೆ ಮುತ್ತಿಗೆ ಹಾಕಿದರು. ಜೇವರ್ಗಿ ಪುರಸಭೆ ಕಾರ್ಯಾಲಯಕ್ಕೆ ಏಕಾಏಕಿ ಆಗಮಿಸಿದ ನೂರಾರು ಜನರು ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಅವರ ನೇತೃತ್ವದಲ್ಲಿ ಪುರಸಭೆಯ ಸದಸ್ಯರು ಸೇರಿಕೊಂಡು ಪುರಸಭೆ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆಯನ್ನು ನಡೆಸಿದರು. ಪುರಸಭೆ ಸದಸ್ಯರುಗಳು ಬೇಸಿಗೆಯಲ್ಲಿ ಆಗುವ ನೀರಿನ ಸಮಸ್ಯೆಯ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡರು. ಕ್ಯಾರೆ ಎನ್ನದ ಮುಖ್ಯ ಅಧಿಕಾರಿ ವಿಭೂತಿ ಕುಡಿಯಲು ಒಂದು ತೊಟ್ಟು ನೀರಿಲ್ಲ ಕಾರಣ ಮಹಿಳೆಯರು ಖಾಲಿ ಕೊಡಗಳನ್ನು ತೆಗೆದುಕೊಂಡು ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ನೀತಿ ಸಂಹಿತೆ ಜಾರಿಗೆ ಇದ್ದ ಕಾರಣ ಕೂಡಲೇ ಸ್ಥಳಕ್ಕೆ ದಂಡಾಧಿಕಾರಿಗಳಾದ ಸಿದ್ದರಾಯ್ ಭಾಸಿಗೆಯವರು ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಪತ್ರವನ್ನು ಸ್ವೀಕರಿಸಿ ಅತಿ ಶೀಘ್ರದಲ್ಲಿ ಜೇವರ್ಗಿ ಜನತೆಗೆ ನೀರು ಸಮಸ್ಯೆಯಿಂದ ಮುಕ್ತ ಮಾಡುತ್ತೇವೆ ಎಂದರು. ಪುರಸಭೆ ಅಧಿಕಾರಿಗಳು ಸರ್ಕಾರಕ್ಕೆ ಕೆಲಸಕ್ಕಿಂತ ರಾಜಕಾರಣ ಮಾಡುವುದರಲ್ಲಿ ಬ್ಯುಸಿ ಇದ್ದಾರೆ. ಜಾತೀಯತೆ ಮಾಡುತ್ತಾರೆ, ಜನ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಸಾರ್ವಜನಿಕರು ಯಾವುದಾದರೂ ಸಮಸ್ಯೆ ವಿಭೂತಿಯವರಿಗೆ ಹೇಳಿದರೆ ನೀವು ಮನೆ ಟ್ಯಾಕ್ಸ್ ಕೊಡ್ತೀರಾ, ವಾಟರ್ ಟ್ಯಾಕ್ಸ್ ಕೊಡ್ತೀರಾ, ಕಟ್ಟಿರುವ ರಸೀದಿ ತೆಗೆದುಕೊಂಡು ಬನ್ನಿ, ನಂತರ ನಿಮ್ಮ ಸಮಸ್ಯೆಗೆ ಪರಿಹಾರ ನೋಡೋಣ. ಎಲ್ಲ 1000 ಪ್ರಶ್ನೆಗಳನ್ನು ಬಾಬುರಾವ್ ವಿಭೂತಿ ಅವರಿಗೆ ಜನಸಾಮಾನ್ಯರು ಸಾಗರದಷ್ಟು ಪ್ರಶ್ನೆ ಕೇಳಿ ಕೈ ಮಿಲಾಯಿಸುವ ಹೋಗಿದ್ದರು. ನಂತರ ಸಹಾಯಕ ಆಯುಕ್ತರು ಸ್ಥಳಕ್ಕೆ ಆಗಮಿಸಿ ನೀರಿನ ಸಮಸ್ಯೆಗೆ ಶೀಘ್ರವೇ ಪರಿಹಾರ ನೀಡಲಾಗುವುದು ಹಾಗೂ ಅವಶ್ಯಕತೆ ಇದ್ದ ಕಡೆ ಟ್ಯಾಂಕರ್ಗಳ ಮೂಲಕ ನೀರಿನ ವ್ಯವಸ್ಥೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡುತ್ತೇನೆ ಎಂದು ಹೇಳಿದ ನಂತರ ಪ್ರತಿಭಟನೆಯನ್ನು ಪ್ರತಿಭಟನಾಕಾರರು ವಾಪಸ್ ತೆಗೆದುಕೊಂಡರು. ವ್ಯವಸ್ಥೆ ಇಲ್ಲದೆ ನಮ್ಮ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸಣ್ಮುಖ ಪ್ರಸಾದ್ ಹೋಗಿ ಅವರು ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಆ ಯೋಜನೆಯನ್ನು ನಾವು ಮಾಡಿದ್ದೇವೆ. ಆದರೆ ಇವತ್ತು ಆ ಭೀಮಾ ನದಿಯಲ್ಲಿ ಮನುಷ್ಯರ ನೀರಲ್ಲ, ಅಕ್ಕಿ ನೀರು ಕುಡಿಬೇಕು, ಅಲ್ಲಿ ಭೀಮಾ ನದಿಯಲ್ಲಿ ನೀರಿಲ್ಲ. ಮಾತೆತ್ತಿರ ಹೇಳ್ತಾರೆ ನಾವು ಭೀಮಾ ನದಿಗೆ ಅಣೆಕಟ್ಟಿಗೆ 10 ಕೋಟಿ ಬಿಡುಗಡೆ ಮಾಡಿ, 20 ಕೋಟಿ ಬಿಡುಗಡೆ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಇರ್ತಕ್ಕಂಥ ಶಾಸಕರಾದಂಥ ಅಜಯ್ ಸಿಂಗ್ ಅವರು ಕಣ್ಣು ಇಲ್ಲ, ಮೂಗು ಇಲ್ಲ, ಕಿವಿ ಇಲ್ಲ, ಬಾಯಿ ಮಾತ್ರ ಇದೆ. ಅವರಿಗೆ ಬೇರೆಯವ್ರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು, ಬೇರೆಯವ್ರ ಬಗ್ಗೆ ಮಾತಾಡ್ತಕ್ಕಂಥ ಬರೀ ಬಾಯಿ ಹೊಂದಿರ್ತಕ್ಕಂಥ ಈ ಒಂದು ಸಮ್ಮಿಶ್ರ ಸರ್ಕಾರವನ್ನು ಎಚ್ಚರಗೊಳಿಸಿಕ್ಕೆ ನಗರದ ಜನತೆ ಬಹಳ. ಬೀದರ್ನಲ್ಲಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟದಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ಬೀದರ್ ಜಿಲ್ಲಾ ಅಧ್ಯಕ್ಷ ಅಶೋಕ್ ಚವ್ಹಾಣ್ ಮತ್ತು ಪ್ರಧಾನ ಕಾರ್ಯದರ್ಶಿ ನಾರಾಯಣ್ ಗಣೇಶ್ ವಕೀಲರು ಇಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ವಿಜಯ್ ಸಿಂಗ್ ಧರಮ್ ಸಿಂಗ್ ಅವರಿಗೆ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದರು. ರಾಮ್ ಅಂಬುರೆ, ಯಾದವ್ರಾವ್ ಶೇಂದ್ರೆ, ಜ್ಞಾನೋಬಾರಾವ್ ಶೇಂದ್ರೆ, ಪಾಂಡುರಂಗ್ ಅಂಬೇಕರ್, ಪಿರಿಜಿ ಬಿರಾದರ್, ನಾಗನಾಥ್ ನಾಗ್ರೆ, ಶಿವಾಜಿ ಟೆಂಪೆ, ಅನಿಲ್ ಕುಮಾರ್ ಸಬ್ನೆ, ಮಲ್ಲಿನಾಥ್ ಕಾಂಬ್ಳೆ, ದೇವೇಂದ್ರ ಕಮಲ್, ವಿಜಯ್ ಗೂಡ್ಕೆ, ಕೃಷ್ಣ ಬಿರಾದರ್, ರಾಜ್ಕುಮಾರ್ ಪಾಂಡೆ, ಸಂದೀಪ್ ಪಾಟೀಲ್, ಗೋವಿಂದರಾವ್ ಜಾಧವ್, ಶೈಲೇಂದ್ರ ಹಿವರೆ ಇವರುಗಳು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕ್ಷೇತ್ರೀಯ ಸಮಾಜ ಲಗಭಗ 40-45% ಸಮಾಜ ತೋ ಈ 40-45% ಸಮಾಜ ಹಮಾರೆ ಬೀದರ್ ಜಿಲ್ಲೆ ಕೆ ಅಂತರ್ಗತ. ಬಾಗಲಕೋಟೆಯ ವಾಯುಸೇನೆಯ ಯೋಧ ವೀರ ಮರಣ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ತೆಗ್ಗಿ ತಾಂಡ ಯುವಕ ಪಾಂಡು ದೇನಾ ಲಮಾಣಿ ಭಾರತೀಯ ವಾಯುಸೇನೆಯಲ್ಲಿ ಛತ್ತೀಸ್ಗಢ ಅಂದೋರಾದಲ್ಲಿ ಬೆಟಲಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಯೋಧ ಪಾಂಡು ಕರ್ತವ್ಯದ ವೇಳೆ ತೆರಳುವಾಗ ಬೈಕ್ ಅಪಘಾತ ಸಂಭವಿಸಿ ಯೋಧ ಮೃತಪಟ್ಟಿದ್ದಾನೆ. ಯೋಧನ ಮೃತ ಸುದ್ದಿ ತಿಳಿದು ಇಡೀ ಗ್ರಾಮದಲ್ಲಿ ಮೌನ ಆವರಿಸಿತ್ತು. ನಿನ್ನೆ ಸರಿಯಾಗಿ 11:00 ಮೃತನ ಯೋಧನ ಪಾರ್ಥಿವ ಶರೀರ ಬೀಳಗಿ ನಗರಕ್ಕೆ ಆಗಮಿಸಿದ್ದು ಬೀಳಗಿ ಕ್ರಾಸ್ನಿಂದ ಹಿಡಿದು ಮೃತ ಯೋಧನ ಸ್ವಗ್ರಾಮಕ್ಕೆ ತೆರೆದ ವಾಹನದ ಮೂಲಕ ಮೆರವಣಿಗೆ ಹೊರಡುವ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ನಿಂತು ಅನೇಕ ಶಾಲೆ ಮಕ್ಕಳು ಯೋಧನಿಗೆ ಸೆಲ್ಯೂಟ್ ಮಾಡುವುದರ ಮೂಲಕ ಗೌರವ ಸಲ್ಲಿಸಿದರು. ಇನ್ನು ಯೋಧನ ಅಂತಿಮ ಯಾತ್ರೆಯಲ್ಲಿ ಬಾಗಲಕೋಟೆ ಲೋಕಸಭಾ ಸದಸ್ಯ ಪಿಸಿಸಿ ಗದ್ದಿಗೌಡ, ಎಸ್ಆರ್ ಪಾಟೀಲ್, ಮುರುಗೇಶ್ ನಿರಾಣಿ, ಶ್ರೀಶೈಲ್ ಸುಳಿಕೇರಿ, ಹನುಮಂತ್ ಕಾಕಂಡಕಿ, ಹೂವಪ್ಪ ರಾಠೋಡ್ ಹೀಗೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಯೋಧನ ಪಾರ್ಥಿವ ಶರೀರ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಇನ್ನು ಯೋಧನ ಅಂತಿಮ ದರ್ಶನ ಪಡೆಯಲು ಜನರು ನೂಕುನುಗ್ಗಲು ನಡೆಯಿತು. ಬಂದ ಜನರನ್ನು ಹತೋಟಿಗೆ ತರೆಯಲು ಪೊಲೀಸರು ಹರಸಾಹರಸ ಪಡೆಯಬೇಕು. ಇದರ ನಡುವೆ ಶಿಷ್ಯನ ನೆನೆದು ಕಣ್ಣೀರಿಟ್ಟರು ಶಿಕ್ಷಕಿ. ನಮ್ಮ ಸ್ಟೂಡೆಂಟ್ ವಿದ್ಯಾರ್ಥಿ ಶಿಕ್ಷಕ ಸಂಬಂಧಿಸಿದ
ಡಿಪ್ಲೊಮಾ ಮುಗಿಸಿ ಮತ್ತೆ ಏರ್ಫೋರ್ಸ್ ನಾಗ ಸಿಲೆಕ್ಷನ್ ಆದ್ಮೇಲೆ ಸಹಿತ ನಮ್ದು ಗದಗ ಮನಿ ಓಪನಿಂಗ್ ಅವರಿಗೆ ಅವಶ್ಯ ಬಂದು ನಮ್ಮ ಫೋಟೋ ತೆಗೆಸ್ಕೊಂಡು ಪ್ರತಿಯೊಂದು ಸ್ವಾತಂತ್ರ್ಯ ದಿನಾಚರಣೆ ಇರ್ಲಿ ಯಾವ್ದೋ ಒಂದು ರಾಷ್ಟ್ರೀಯ ಹಬ್ಬ ಇರ್ಲಿ ಸ್ಪೆಷಲ್ ಆಗಿ ನನಗೆ ವಾಟ್ಸಪ್ ಕಳ್ಸ 16th ಒಂದು ವಾಟ್ಸಪ್ ಕಳಿಸಿ ಮೆಸೇಜ್ ಕಳಿಸಿದ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ ಲಮಾಣಿ ಜಾತಿಯೊಳಗ ಹುಟ್ಟಿದ್ರು ಸಹಿತ ಶುದ್ಧ ಸಸ್ಯಾಹಾರಿ ಎಲ್ಲ ಒಂದು ಟೊಮೆಟೊ ಹಣ್ಣಿನ ಬಳ್ಳಿಯೊಳಗ ಕೋಳಿ ತತ್ತಿ ಹಾಕಿದ್ರ ಆ ಗಿಡದಲ್ಲಿ ಡ್ಯೂಟಿ ಮೇಲೆ ಅದನ್ನ ತೊಂದ್ರೆ ಅವಶ್ಯಕತೆ ನಾ ಡ್ಯೂಟಿ ಮೇಲೆ ಅದೀನಿ ಆಮೇಲೆ ಫೋನ್ ಹಚ್ಚಿನ ತಂದ್ರಿ ಒಳ್ಳೆ ಫೋನ್ ಬರ್ಲಿಲ್ಲ ಮೈಯಲ್ಲಿರುವ ರಕ್ತವನ್ನು ತೆಗೆದು ನಿಮ್ಮ ಕಾಲು ತೊಳೆದರೂ ಕಡಿಮೆ ಇಲ್ಲ ಎಂದು ನಟ ದರ್ಶನ್ ಮಂಡ್ಯ ಜನಕ್ಕೆ ಹೇಳಿದ್ದಾರೆ. ಇಂದು ನೀವು ತೋರಿಸುತ್ತಿರುವ ಪ್ರೀತಿಗೆ ನಮ್ಮ ಮೈಯಲ್ಲಿರುವ ರಕ್ತವನ್ನು ತೆಗೆದು ನಿಮ್ಮ ಕಾಲನ್ನು ತೊಳೆದರೋದು ಕಡಿಮೆ ಎಂದು ನಟ ದರ್ಶನ್ ಅವರು ಅಭಿಮಾನಿಗೆ ಹೇಳಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರನ್ನು ಬೆಂಬಲಿಸಿ ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇವತ್ತು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ, ಮೈಯಲ್ಲಿರುವ ರಕ್ತವನ್ನು ತೆಗೆದು ನಿಮ್ಮ ಕಾಲನ್ನು ತೊಳೆದರೂ ಅದು ಕಡಿಮೆನೆ, ಯಾಕೆಂದರೆ ಈ ಉರಿ ಬಿಸಿಲಲ್ಲಿ ಅಲ್ಲಿಂದ ನಮ್ಮ ಜೊತೆ ನಡೆದುಕೊಂಡು ಬಂದಿದ್ದೀರಿ. ನಾನು ತಲಾ ಇಂತಿಷ್ಟು ಅಂತ ಯಾರಿಗೂ ಕೊಟ್ಟಿಲ್ಲ, ಅಪ್ಪಾಜಿ ಮೇಲಿನ ಪ್ರೀತಿಯಿಂದ ನೀವು ಬಂದಿದ್ದೀರಿ ಎಂದು ಹೇಳಿದರು. 2 ದಿನದಿಂದ ನಾವು ನೋಡುತ್ತಿದ್ದೇವೆ ನಮ್ಮ ಬಗ್ಗೆ ಏನೇನು ಮಾತನಾಡಿಕೊಳ್ಳುತ್ತಿದ್ದಾರೆ. ನಮ್ಮ ಬಗ್ಗೆ ಯಾರು ಏನೇ ಮಾತನಾಡಲಿ ನಾವು ಕೋಪ ಬೇಜಾರು ಹಾಗೂ ನೋವು ಮಾಡಿಕೊಳ್ಳುವುದಿಲ್ಲ, ಅದನ್ನು ನಾವು ಹೆಮ್ಮೆಯಿಂದ ತೆಗೆದುಕೊಳ್ಳುತ್ತೇವೆ ಎಂದರು. ಅಮ್ಮ ಇಲ್ಲಿಗೆ ಬಂದು ನಿಂತಿದ್ದಾರೆ, ಅವರ ಮೇಲೆ ನೀವು ತುಂಬ ಪ್ರೀತಿ ತೋರುತ್ತಿದ್ದೀರಿ. ಮೇ 23ರಂದು ಪಟಪಟ ಮೇಲೆ ಹೋಗುತ್ತಿರಬೇಕು, ನಮ್ಮನ್ನು ಬೈದವರು ಕೆಳಗೆ ಹೋಗಬೇಕು, ಅಷ್ಟೇ ನಾನು ಕೇಳಿಕೊಳ್ಳೋದು ಎಂದು ದರ್ಶನ್ ಹೇಳಿದರು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲವು ಎಲ್ಲವೂ ಅಮ್ಮನ ಮೇಲಿರಲಿ. ಇವತ್ತಿಂದ 18ನೇ ದಿನಾಂಕದವರೆಗೂ ನಮ್ಮ ಪರೇಡ್ ಶುರು, ಪರೇಡ್ ಮಾಡೋಣ, ಅಮ್ಮನಿಗೆ ನೀವು ಆಶೀರ್ವಾದ ಮಾಡಬೇಕು ಎಂದು ಜನತೆಯ ಬಳಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಹಾಗೆ ಮಂಡ್ಯದೆಲ್ಲ ಯಜಮಾನರಿಗೂ ಕೂಡ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ. ಇವತ್ತು ಒಂದೇ ಒಂದು ಬಹಳ ಇಷ್ಟ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಮೈಯಲ್ಲಿರೋ ರಕ್ತನ ತೆಗೆದು ನಿಮ್ ಕಾಲ್ ತೊಳೆದು ಕಮ್ಮಿನೇ, ಯಾಕಂದ್ರೆ ಪಾಪ ಈ ಉರಿ ಬಿಸಿಲಲ್ಲಿ ಅಲ್ಲಿಂದ ನಮ್ ಜೊತೆ ನಡ್ಕೊಂಡ್ ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು. ಇದು ಯಾರೇ ಆಕ್ಚುಲಿ ತಲಾ ಇಷ್ಟು ಇಷ್ಟು ಅಂತ ನಾವು ಯಾರಿಗೂ ಏನು ಕೊಟ್ಟಿಲ್ಲ ಏನು ಮಾಡಿಲ್ಲ, ಬರೀ ಅಪ್ಪಾಜಿ ಮೇಲಿರೋ ಪ್ರೀತಿಗೋಸ್ಕರ ನೀವು ನಮ್ ಜೊತೆ ಕೈ ಜೋಡಿಸಿದ್ದೀರ. ಹಾಗೇನೆ ಕೆಲವು ಈಗ ನಮ್ ಹೀರೋನ ಹೇಳ್ತಾ ಇದ್ರು ಅದು ಇದು ಹಾಗೆ ಹೀಗೆ ಅಂತ, ಈಗ ಎಲ್ರಿಗೂ ಒಂದ್ ಮಾತು ಹೇಳ್ತೀನಿ, ನಮ್ ಬಗ್ಗೆ ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ, ಬಹಳ ಹೆಮ್ಮೆಯಿಂದನೆ ತಗೊಳ್ತೀವಿ, ಪರವಾಗಿಲ್ಲ. 2 ದಿನದಿಂದ ನಾವು ನೋಡ್ತಾನೆ ಇದೀವಿ, ಪರವಾಗಿಲ್ಲ, ತಪ್ಪೇನಿಲ್ಲ, ಮಾಡಿದ ಕೆಲಸ ತಾನೇ. ಅಷ್ಟೊಂದೆಲ್ಲ ನಾನು ಆಕ್ಚುಲಿ ಒಳ್ಳೆಯವನಾಗ್ಬಿಟ್ರೆ ನಾನು ದೇವರಾಗ್ಬಿಡ್ತೀನಿ, ಎಲ್ಲ ಮಾಡೋ ಆಯ್ತು, ಅನುಭವಿಸ ಆಯ್ತು. ಪ್ರಧಾನಿ ಮೋದಿಗೆ ರಾಮಲಿಂಗಾರೆಡ್ಡಿ ಸವಾಲು. ಪ್ರಧಾನಿ ನರೇಂದ್ರ ಮೋದಿಯದ್ದು ನಕಲಿ ಹಿಂದುತ್ವ. ಮೋದಿಯವರಿಗೆ ಹಿಂದುತ್ವದ ಬಗ್ಗೆ ಗೋವಿನ ಬಗ್ಗೆ ನಿಜವಾದ ಪ್ರೀತಿ ಇದ್ದರೆ ದೇಶದಿಂದ ನಡೆಯುತ್ತಿರುವ ಗೋಮಾಂಸ ರಫ್ತನ್ನು ನಿಲ್ಲಿಸಲಿ ಎಂದು ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಸವಾಲು ಹಾಕಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಹಾಗೂ ಮೋದಿ ಹಿಂದುತ್ವದ ಬಗ್ಗೆ ಮಾತನಾಡುತ್ತಾರೆ. ಭಾರತ ಗೋಮಾಂಸ ರಫ್ತಿನಲ್ಲಿ ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿದೆ. ಪ್ರತಿ ವರ್ಷ 26,000 ಕೋಟಿ ಟನ್ ಗೋಮಾಂಸವನ್ನು ರಫ್ತು ಮಾಡುತ್ತಿದೆ. ಮೋದಿ ಅವರಿಗೆ ಗೋ ಬಗ್ಗೆ ನಿಜವಾದ ಪ್ರೀತಿ ಇದ್ದರೆ ಗೋಮಾಂಸ ರಫ್ತನ್ನು ನಿಲ್ಲಿಸಿ ಗೋಹತ್ಯೆ ತಡೆಯಲಿ ಎಂದರು. ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತರು ನುಸುಳಿ ಮೋದಿ ಮೋದಿ ಎಂದು ಕೂಗುತ್ತಿದ್ದಾರೆ. ಇದು ಹೀಗೆ ಮುಂದುವರೆದರೆ ನಮಗೂ ಬಿಜೆಪಿ ಕಾರ್ಯಕ್ರಮಕ್ಕೆ ನುಗ್ಗಿ ರಾಹುಲ್ ಗಾಂಧಿ ಅವರ ಹೆಸರು ಹೋಗಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ನಡೆದ ಲಾಠಿ ಚಾರ್ಜ್ನಲ್ಲಿ ಬಿಜೆಪಿ ನಾಯಕರ ಕೈವಾಡಿದೆ ಎಂದು ಆರೋಪಿಸಿದ ಅವರು, ಸ್ಟಾರ್ಟ್ಅಪ್ ಉದ್ಯಮಿಗಳ ಜೊತೆ ನಡೆದ ಸಂವಾದದಲ್ಲಿ ಟೆಕ್ಕಿಗಳ ವೇಷದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಂದು ಮೋದಿ ಅವರ ಹೆಸರು ಕೂಗಿದ್ದಾರೆ, ಇದು ಸರಿಯಲ್ಲ, ರಾಜ್ಯಕ್ಕೆ ಪ್ರಧಾನಿ ಮೋದಿ ಅವರು ಬರುತ್ತಾರೆ ಆಗ ರಾಹುಲ್ ರಾಹುಲ್ ಅಂತ ಕೂಗೋಕೆ ಆಗಬೇಕಾ, ಬಿಜೆಪಿ ಕಾರ್ಯಕರ್ತರಿಗೆ ಮೋದಿ ಅಮಿತ್ ಶಾ ಬುದ್ಧಿ ಹೇಳಲಿ ಎಂದರು. ಅಂಬಿ ಅಂಕಲ್ ಇದ್ದಿದ್ರೆ ನನ್ನ ಪರ ಮತ ಕೇಳ್ತಿದ್ರು ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ.
ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಕುತೂಹಲ ಕೆರಳಿಸಿರುವುದು ಸಕ್ಕರೆ ನಾಡು ಮಂಡ್ಯ ಕ್ಷೇತ್ರ. ಅದಕ್ಕೆ ಕಾರಣ ಮುಖ್ಯಮಂತ್ರಿಗಳ ಪುತ್ರ ಹಾಗೂ ಮಾಜಿ ಪ್ರಧಾನಿ ಮೊಮ್ಮಗ ಇಲ್ಲಿಂದ ಕಣಕ್ಕಿಳಿದಿರುವುದು. ಅವರಿಗೆ ಖ್ಯಾತ ನಟ ದಿವಂಗತ ಅಂಬರೀಷ್ ಅವರ ಪತ್ನಿ ಎದುರಾಳಿಯೇ ಇರುವುದು. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮೊದಲ ಬಾರಿಗೆ ನೇರವಾಗಿ ಲೋಕಸಭೆ ಪ್ರವೇಶಿಸಲು ಸಜ್ಜಾಗಿ ಮಂಡ್ಯದಿಂದ JDS ಅಭ್ಯರ್ಥಿಯಾಗಿದ್ದಾರೆ. ಯಾವಾಗ ಸುಮಲತಾ ಅಂಬರೀಷ್ ಇಲ್ಲಿಗೆ ಚುನಾವಣೆಗೆ ಸ್ಪರ್ಧಿಸುತ್ತಾರೆ ಎಂಬುದು ನಿರ್ಧಾರವಾಯಿತು, ಅಲ್ಲಿಂದಾಚೆಗೆ ಮಂಡ್ಯ ಕ್ಷೇತ್ರ ರಣರಂಗವಾಗಿ ಮಾರ್ಪಟ್ಟಿದೆ. ಭರ್ಜರಿ ಪ್ರಚಾರದ ನಡುವೆ ವಿಶೇಷ ಸಂದರ್ಶನಕ್ಕೆ ನೀಡಿದ ಹಲವಾರು ವಿಚಾರಗಳನ್ನು ಪ್ರಸ್ತಾಪಿಸಿ ನೇರವಾಗಿ ಮಾತನಾಡಿದ ಅವರು, ಅಂಬಿ ಅಂಕಲ್ ಇದ್ದಿದ್ದರೆ ನನ್ನ ಪರವಾಗಿ ಮತವನ್ನು ಕೇಳುತ್ತಿದ್ದರು, ಆದರೆ ಈಗ ಅವರಿಲ್ಲ ಎಂದು ಹೇಳಿದ್ದಾರೆ. ನನಗೆ ಟಿಕೆಟ್ ಕೊಡುವ ವಿಚಾರವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂತ್ಕೊಂಡು ಇವತ್ತು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಮುಖಂಡರುಗಳು ಹಾಗೂ ಬಹುತೇಕ ಕಾರ್ಯಕರ್ತರುಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲಿಯ ಜನಗಳ ಅಭಿಪ್ರಾಯಗಳನ್ನ ಸಂಗ್ರಹಿಸಿ ನನಗೆ ಟಿಕೆಟ್ ಕೊಡುವ ವಿಚಾರವಾಗಿ ಇವತ್ತು ನನ್ನ ಪಕ್ಷ ಮುಂದೆ ಬಂದಿದೆ. ನಾನು ಹೆಚ್ಚಾಗಿ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಹಿರಿಯರು ಬಹಳಷ್ಟು ವಿಷಯಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ಎಲ್ಲ ಮತದಾರ ಪ್ರಭುಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಲಿಕ್ಕೆ ತಾವುಗಳು ಏನು ಹೋರಾಟ ಮಾಡಿದ್ರೆ 7-7 ಸೀಟ್ಗಳನ್ನ ಗೆಲ್ಲಿಸ್ಕೊಡೋ ಮುಖಾಂತರ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ತುಂಬಿ ಇವತ್ತು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾರಣಕರ್ತರಾದಂತ ಎಲ್ಲ ನನ್ನ ತಂದೆ ತಾಯಿಯರು ಸಮಾಧಾನದಂತ ಇವತ್ತು ಮಂಡ್ಯ ಜಿಲ್ಲೆಯ ಜನತೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆಯವರು ಯಾವಾಗ್ಲೂ ಮನೆಯಲ್ಲಿ ಕುಳಿತಾಗ ನನಗೊಂದು ಮಾತು ಹೇಳ್ತಾರೆ, ಇವತ್ತು ತಾವುಗಳೇನು ಕುಮಾರಣ್ಣನ ಮನೆಯ ಮಗನಾಗಿ ಇವತ್ತು ತಾವುಗಳು ಇಷ್ಟರ ಮಟ್ಟಿಗೆ ಅವ್ರನ್ನ ಬೆಳೆಸಿ ಸಾಕಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿಕ್ಕೆ ಕಾರಣಕರ್ತ ಆಗಿದ್ದೀರಿ. ಬಹುಶಃ ಇನ್ನು 7 ಹೆತ್ತು ಬಂದ್ರೂ ಕೂಡ ಇವತ್ತು ನಿಮ್ಮ ಋಣನ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ತಂದೆ ಅವ್ರು ಯಾವಾಗ್ಲೂ ನನಗೆ ಹೇಳ್ತಾ ಇರ್ತಾರೆ. ಇವತ್ತು ನನ್ನ ಸ್ವಾರ್ಥಕ್ಕೋಸ್ಕರ ನಾನಿಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ. ಚಿತ್ರರಂಗದಲ್ಲಿ ತಕ್ಕ ಮಟ್ಟದ ಯಶಸ್ಸು ನಿಮ್ಮಂತ ತಂದೆ ತಾಯಿಂದ್ರೆ ನನಗೇನು ಕೊಟ್ಟಿದ್ದೀರಿ. ಹಲವಾರು ಬಾರಿ ನಾನು ಕೂತ್ಕೊಂಡು ಒಬ್ಬನೇ ಇದ್ದಾಗ ಯೋಚನೆ ಮಾಡುವೆ, ಇಂಥ ಒಂದು ಕುಟುಂಬದಲ್ಲಿ. ಗೋಧ್ರಾ ಹತ್ಯಾಕಾಂಡ ಆರೋಪಿ ಯಾಕೂಬ್ ಪಟಾಲಿಯಾಗೆ ಜೀವಾವಧಿ ಶಿಕ್ಷೆ. ಗುಜರಾತಿನ ಗೋಧ್ರಾದಲ್ಲಿ ಸಬರಮತಿ ಎಕ್ಸ್ಪ್ರೆಸ್ಗೆ ಬೆಂಕಿ ಹಚ್ಚಿದ ಆರೋಪದಡಿ ಯಾಕೂಬ್ ಪಟಾಲಿಯಾ ಎಂಬ ಆರೋಪಿಗೆ ಇಲ್ಲಿನ ವಿಶೇಷ ನ್ಯಾಯಾಲಯ ನಿನ್ನೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಯಾಕೂಬ್ ಕಳೆದ ವರ್ಷ ಜನವರಿ ತಿಂಗಳಲ್ಲಿ ಗೋಧ್ರಾದಲ್ಲಿ ಸೆರೆ ಸಿಕ್ಕ. 2002 ಫೆಬ್ರವರಿ 27 ರೈಲಿನ ಬೋಗಿ S9 ಬೆಂಕಿ ಹಚ್ಚಿದ ಪರಿಣಾಮ ಸುಮಾರು 56 ಜನರು ಮೃತಪಟ್ಟಿದ್ದರು. ನಂತರದಲ್ಲಿ ಗುಜರಾತಿನಲ್ಲಿ ದಂಗೆಗಳು ಆರಂಭವಾದವು. ಪ್ರಕರಣವನ್ನು ವಿಶೇಷ ತನಿಖಾ ದಳ SIT ವಹಿಸಲಾಗಿದೆ. ನ್ಯಾಯಮೂರ್ತಿ SH ವೋರಾ ಅವರು ಹತ್ಯೆ ಹಾಗೂ ಪಿತೂರಿ ಆರೋಪದಡಿ ಯಾಕೂಬ್ನನ್ನು ಜೀವಾವಧಿ ಶಿಕ್ಷೆ ಪ್ರಕಟಿಸಿದ್ದಾರೆ. ಇದಕ್ಕಿಂತ ಮುಂಚೆ ಆತನ ಸಹೋದರಿಯೊಬ್ಬರನ್ನು ಇದೇ ಪ್ರಕರಣದಲ್ಲಿ ಶಿಕ್ಷೆ ವಿಧಿಸಲಾಗಿದ್ದು ಅದರಲ್ಲಿ ಓರ್ವ ಜೈಲಿನಲ್ಲಿಯೇ ಕೊನೆಸುರುಳೆದಿದ್ದನು. ವಿಶೇಷ ನ್ಯಾಯಾಲಯ 2011 ಮಾರ್ಚ್ನಲ್ಲಿ ಒಟ್ಟು 31 ಜನರನ್ನು ಆರೋಪಿಗಳೆಂದು ದೂಷಿಸಿ ಅದರಲ್ಲಿ 11 ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಹಾಗೂ 20 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಆದರೆ ಅಕ್ಟೋಬರ್ 2017 ಗುಜರಾತ್ ಹೈಕೋರ್ಟ್ ಗಲ್ಲು ಶಿಕ್ಷೆಯಲ್ಲಿ ಜೀವಾವಧಿ ಶಿಕ್ಷೆಯನ್ನಾಗಿ ಪರಿವರ್ತಿಸಿತ್ತು.